नमस्कार रिव्यू चानल स्वागत नान सौख्य गापर बेळगावी राजकारण इन हंतक होता है लक्ष्मी हेब्बाळकर्गे बीजेपी एंपी दोड्ड फल सिक्कित वेरी इंटरेस्टिंग विचार ಮಾಹಿತಿ ಮುಂದೆ ಇಡ್ತಾ ಇದೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪತ್ತೆ. ವೀಕ್ಷಕರೇ, ಬೆಳಗಾವಿಯಲ್ಲಿ ಎಲ್ಲರ ಟಾರ್ಗೆಟ್ ಈಗ ರಮೇಶ್ ಜಾರಕಿಹೊಳಿ ಆಗಿದ್ದಾರೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ. ಯಾಕಂದರೆ ಗೋಕಾಕ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಕರ್ಕೊಂಡು ಬಂದು ನಿಲ್ಲಿಸಿ ಸಾಕು, ನಾವು ಸಪೋರ್ಟ್ ಮಾಡ್ತೀವಿ ಅಂತ ಜೆ ಡಿ ಎಸ್ ನಾಯಕರು ಓಪನ್ ಆಗಿ ಭಾಷಣ ಮಾಡಿದ್ದು ಪಂಚಮಸಾಲಿ ಲೀಡರ್ಸ್ ನೋಡಿದ್ದೀವಿ ನಾವು. ಸ್ವಾಮೀಜಿ ಅವ್ರನ್ನ ಮೀಟ್ ಮಾಡಿ ಅವರ ಮೂಲಕ ಲಕ್ಷ್ಮೀ ಹೆಬ್ಬಾಳ್ಕರ್ನ ಗೋಕಾಕ್ಗೆ ಕರ್ಕೊಂಬರೋ ಪ್ರಯತ್ನ ಆಗಿತ್ತು. ಸೊ ಕಾಂಗ್ರೆಸ್ನ ನಾಯಕಿಗೆ ಸಪೋರ್ಟ್ ಮಾಡೋಕೆ ಒಂದು ಕಡೆ ಜೆ ಡಿ ಎಸ್ ಲೀಡರ್ಸ್ ರೆಡಿಯಾಗಿ ನಿಂತಿದ್ದಾರೆ, ಪಂಚಮಸಾಲಿ ಪ್ರಭಾವಿಗಳೆಲ್ಲ ಅಲ್ಲಿ ಗೋಕಾಕ್ನಲ್ಲಿ. ಮತ್ತೊಂದು ಕಡೆ ಈಗ ಬೆಳಗಾವಿ ಪಾಲಿಟಿಕ್ಸ್ನಲ್ಲಿ ಮಹತ್ವದ ಬೆಳವಣಿಗೆ ಅನ್ನುವಂತೆ ಈರಣ್ಣ ಕಡಾಡಿಯವರು ಏನು ಹೊಸದಲ್ಲ, ಇದು ಹಿಂದೇನೂ ಜಾರಕಿಹೊಳಿ ಬ್ರದರ್ಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ರು, ಯಾವ ರೀತಿ ನಡೆಸ್ಕೊಂಡ್ರು ನಮ್ಮನ್ನು ಅನ್ನೋದ್ರ ಬಗ್ಗೆ ಪಂಚಮಸಾಲಿ ಮೀಸಲಾತಿ ಹೋರಾಟದ ವೇದಿಕೆಗಳಲ್ಲೆಲ್ಲ ಗುಡುಗಿದ್ರು. ಯತ್ನಾಳ್ ಅವರ ಜೊತೆಗೂಡಿ ಒಂದು ಕಡೆ ಯತ್ನಾಳ್ ಸಾಹುಕಾರ ಬ್ರದರ್ಸ್ ವಿರುದ್ಧ ಬಾಣ ಬಿಟ್ಟರೆ ಮತ್ತೊಂದು ಕಡೆ ಈರಣ್ಣ ಕಡಾಡಿ ಅವರು ಕೂಡ ಅಷ್ಟೇ ತೀಕ್ಷ್ಣವಾದ ಬಾಣಗಳನ್ನು ಬಿಟ್ಟಿದ್ರು. ಈಗ ಶಿವಾಜಿ ಪ್ರತಿಮೆ ಪಾಲಿಟಿಕ್ಸ್ಗೆ ಎಂಟ್ರಿ ಆಗಿದ್ದಾರೆ ಈರಣ್ಣ ಕಡಾಡಿ ಅವರು. ಲಕ್ಷ್ಮೀ ಹೆಬ್ಬಾಳ್ಕರ್ ಕೈಗೆ ಬಲ ತುಂಬುವ ಮೂಲಕ ಯಾವ ಥರ ಈಗ ರಮೇಶ್ ಜಾರಕಿಹೊಳಿ ಅವರು ಈ ರೀತಿ ಅಬ್ಬರಿಸಿದ್ಯಾಕೆ, ಲಕ್ಷ್ಮೀ ಎಲ್ಲ ನಿಯಮಗಳನ್ನು ಗಾಳಿಗೆ ತೋರಿ ಪ್ರೋಟೋಕಾಲ್ ಮರೆತು ತಾವು ಉದ್ಘಾಟನೆ ಮಾಡೋದಕ್ಕೆ ಹೊರಟಿದ್ರು, ಬಿಜೆಪಿ ಸರ್ಕಾರ ಮಾಡಿಸಿದಂತಹ ಇಲಾಖೆಯಿಂದ ಅನುದಾನ ಬಿಡುಗಡೆಯಾಗಿ ಆಗಿರುವಂಥ ಪ್ರತಿಮೆಯನ್ನು ಕಾಂಗ್ರೆಸ್ ಕಾರ್ಯಕ್ರಮ ಮಾಡೋದಕ್ಕೆ ಹೊರಟಿದ್ರು ಅಂತ ಅಲ್ವಾ ಅವರಷ್ಟು ಅಬ್ಬರಿಸಿದ್ದು. ಎಲ್ಲರಿಗಿಂತ ಮುಂಚೆ ಮುಖ್ಯಮಂತ್ರಿಗಳನ್ನು ಕರೆಸಿ ಉದ್ಘಾಟನೆ ಮಾಡಿಸಿ ಬಹಳ ದೊಡ್ಡ ಜಿದ್ದಾಜಿದ್ದನ್ನು ಪೈಪೋಟಿ ನಡೀತಿದೆ ಅಲ್ಲಿ. ಈಗ ಈರಣ್ಣ ಕಡಾಡಿ ಅವರು ಹೇಳ್ತಿರೋದೇನು, ನೀವು ಇಷ್ಟೆಲ್ಲ ಊರಿಗೆಲ್ಲ ಪಾಠ ಮಾಡ್ತಿರಲ್ವಾ, ತನ್ನ ಜಿದ್ದನ್ನು ಪ್ರತಿಷ್ಠೆಯನ್ನು ಪಕ್ಷದ ಜಿದ್ದು ಅನ್ನೋ ಥರ ಕನ್ವರ್ಟ್ ಮಾಡೋದಕ್ಕೆ ಹೊರಟಿದ್ದೀರಾ ಬೆಳಗಾವಿಯಲ್ಲಿ. ಅಭಿವೃದ್ಧಿ ವಿಚಾರದಲ್ಲಿ ಈ ವೈಯಕ್ತಿಕ ಪ್ರತಿಷ್ಠೆ ಅಡ್ಡ ಬಂದು ಲೋಕಲಾಗಿ ಒಂದಿಷ್ಟು ಸಮಸ್ಯೆಗಳು ಆಗಬಹುದು, ಆ ಥರ ನೀವು ಪಕ್ಷದ ಜಿದ್ದು ಇದು ಅನ್ನೋ ಥರ ಕನ್ವರ್ಟ್ ಮಾಡೋಕ್ಕೆ ಹೋಗ್ತಿದ್ದೀರಾ, ನಿಮಗೆ ಗೊತ್ತಿಲ್ವಾ? ಹಾಗಾದರೆ ಸ್ಥಳೀಯ ಎಂ ಪಿಯನ್ನು ಆಹ್ವಾನಿಸಬೇಕಿತ್ತು ಈ ಕಾರ್ಯಕ್ರಮಕ್ಕೆ ಅನ್ನೋದನ್ನು, ಆ ನಿಯಮ ಮರೆತಿದ್ದೀರಾ? ಮತ್ತೊಬ್ಬರಿಗೆ ನಿಯಮದ ಪಾಠ ಮಾಡುವ ನೀವು ತನ್ನನ್ನು ಯಾಕೆ ಕಾರ್ಯಕ್ರಮಕ್ಕೆ ಆಹ್ವಾನಿಸಿಲ್ಲ ಅನ್ನೋ ಅರ್ಥದ ಮಾತುಗಳ ಮೂಲಕ ಬರಹಗಳ ಮೂಲಕ ಈಗ ರಮೇಶ್ ಜಾರಕಿಹೊಳಿ ವಿರುದ್ಧ ಬಿಜೆಪಿ ಎಂ ಪಿ ಈಗ ತಿರುಗಿ ನಿಂತಿರೋದು. ಸೊ ಒಂದಂತೂ ಕ್ಲಿಯರ್ ಆಗ್ತಾ ಇದೆ, ಕೆಲ ದಿನಗಳ ಹಿಂದೆ ಕೇಳಿಬರ್ತಾ ಇತ್ತು ಲಿಂಗಾಯತ ನಾಯಕರು ಪಂಚಮಸಾಲಿ ಲೀಡರ್ಸ್ ಎಲ್ಲ ಒಂದಾಗಿದ್ದಾರೆ ಬೆಳಗಾವಿಯಲ್ಲಿ ರಮೇಶ್ ಜಾರಕಿಹೊಳಿಗೆ ಖೆಡ್ಡಾ ತೋಡೋದಕ್ಕೆ ಪಕ್ಷಾತೀತವಾಗಿ ಅಂತ. ಕೆಲವೊಂದು ಮಠಗಳಲ್ಲಿ ಮೀಟಿಂಗು, ಇನ್ನು ಕೆಲವು ಲೀಡರ್ಸ್ ಎಲ್ಲ ಯಾವುದಾದ್ರೂ ಪಕ್ಷ ಇರಲಿ ಈ ಬಾರಿ ಸಾಹುಕಾರ ಬ್ರದರ್ಸ್ ಸೋಲಬೇಕು ಅಷ್ಟೇ ಅನ್ನುವ ಟಾರ್ಗೆಟನ್ನು ಫಿಕ್ಸ್ ಮಾಡ್ಕೊಂಡಿದ್ದಾರೆ ಅನ್ನೋದು ಉಮೇಶ್ ಕತ್ತಿ ಅವ್ರ ಮನೆಯಲ್ಲಿ ನಡೆದಿದ್ದಂಥ ಮೀಟಿಂಗ್. ಈಗ ಅದು ನಿಜವಾಗೋ ದಿನಗಳು ಬರ್ತಿವಿಯಾ? ಈರಣ್ಣ ಕಡಾಡಿಯವರು ತನ್ನದೇ ಪಕ್ಷದ ನಾಯಕನ ವಿರುದ್ಧ ಬಹಿರಂಗವಾಗಿ ಸಿಡಿದೆದ್ದು ನಿಂತಿದ್ದಾರೆ. ಮತ್ತೊಂದು ಕಡೆ ಜೆ ಡಿ ಎಸ್ ಲೀಡರ್ಸ್ ನೀವು ಬನ್ನಿ ಸಾಕು ಗೋಕಾಕ್ಗೆ, ನಾವು ನಿಮ್ಮ ಜೊತೆಗಿರ್ತೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಆಹ್ವಾನ ಕೊಡ್ತಾ ಇದ್ದಾರೆ. ಸೊ ಇದು ಈಗ ಕುತೂಹಲಕ್ಕೆ ಕಾರಣ ಆಗಿದೆ. ಸೊ ಈ ಬಾರಿ ಗೋಕಾಕ್ ಚುನಾವಣೆ ಮತ್ತು ಬೆಳಗಾವಿಯ ರಾಜಕಾರಣ ಇನ್ನೊಂದು ಹಂತಕ್ಕೆ ಹೋಗಿದೆ, ಬೇರೆ ರೀತಿಯಲ್ಲೇ ಇರುತ್ತೆ ಈ ಬಾರಿಯ ಎಲೆಕ್ಷನ್. ಅಷ್ಟರ ಮಟ್ಟಿಗೆ ಜಿದ್ದಾಜಿದ್ದಿ ಪಕ್ಷ ಅಲ್ಲ ಇಲ್ಲಿ ಇಂಪಾರ್ಟೆಂಟ್, ಅಷ್ಟರ ಮಟ್ಟಿಗೆ ವೈಯಕ್ತಿಕ ಪ್ರತಿಷ್ಠೆಗಳು ಈಗ ಕೆಲಸ ಮಾಡ್ತಿವೆ. ಇದರಲ್ಲಿ ಗೆದ್ದು ಬೀಗವ್ರು ಯಾರು, ಬಹಳಷ್ಟು ಜನರನ್ನು ಎದುರು ಹಾಕ್ಕೊಂಡು ಸವಾಲ್ ಮೇಲೆ ಸವಾಲ್ ಹಾಕ್ತಿರುವಂಥ ರಮೇಶ್ ಜಾರಕಿಹೊಳಿ ಅವರ ಕಥೆ ಏನಾಗಲಿದೆ ಕಾದು ನೋಡಬೇಕು. ಮಾಹಿತಿ ನಮಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಥ್ಯಾಂಕ್ ಯು.